ಶ್ರೀ ದರ್ಶನ್ ಅವರಿಂದ. ಬಂಧುಗಳೇ, ಶ್ರೀ ದರ್ಶನ್ ಅವರು ಎಲ್ರಿಗೂ ನಮಸ್ಕಾರ. ಇಲ್ಲಿ ಹಿರಿಯ ಕದಾವಿದರೆಲ್ಲ ಇದ್ದಾರೆ, ಅವ್ರು ಮಾತಾಡಿದ್ರೆ ಚೆನ್ನಾಗಿರುತ್ತೆ. ನಾವು ಚಿಕ್ಕವರಾದರೆ ಎರಡೇ ಮಾತು ಮುಗಿಸ್ತೀನಿ. ನಾಗೇಂದ್ರ ಪ್ರಸಾದ್ ಒಂದು ಸಿನಿಮಾದಲ್ಲಿ ಒಂದು ಸಾಂಗ್ ಬರೆದಿದ್ರು, 11 ದಿನದಿಂದ ತುಂಬಾ ತಲೆ ಲೋಡ್ತಾ ಇದೆ. ಕಾಣದ ಕೈಯಲ್ಲಿ ಗೊಂಬೆಯು ನೀನು, ಕಾಲದ ಎದುರಲ್ಲಿ ಕುರುಡನು ನೀನು, ಅರ್ಥವೇ ಆಗದ ಜಗದಲ್ಲಿ ಅರ್ಥವ ಹುಡುಕಿದೆ ನೀನಿಲ್ಲಿ, ಗೀಚಿದ ಬ್ರಹ್ಮ ಗೀಚುವ ಮುಂಚೆ ಯೋಚಿಸಲೇ ಇಲ್ಲ, ಹಣೆಯ ಮೇಲೆ ಕೆತ್ತಿದ್ದ ಮೇಲೆ ತಿದ್ದೋರು ಯಾರಿಲ್ಲ. ಈ 4 ಲೈನ್ ತುಂಬಾ ಇವತ್ತಿಗೆ ಅರ್ಥ ಕೊಡ್ತದೆ. ಯಾಕಂದರೆ ಪುಲಿತ್ಸರ್ ಅವ್ರದ್ದು ನೋಡ್ತಾ ಇದ್ದಿದ್ದು ಆ್ಯಕ್ಚುಲಿ ಒಂದು ಕೆಲವು ವೀಡಿಯೋಗಳು ನೋಡಿದಾಗ ನಮಗೇನೆ ಬೇಜಾರಾಗುತ್ತೆ. ಯಾಕಂದರೆ ಗೇಟಿಂದ ಹಿಂಗೆ ಆಚೆ ಹೋದ್ರೆ ಮತ್ತೆ ಗೇಟ್ ಒಳಗೆ ಬರ್ತಾರಲ್ವ ಅಂತ ಗೊತ್ತಾಗಲಿಲ್ಲ. ಸೊ ಎಷ್ಟು ನಿಮಿತ್ತ ಆಗೋದ್ವಿ ನಾವು ಅಂತ ಇದನ್ನು ನಾವು ಇದೀವೋ ಇಲ್ವೋ ಅಂತಲೂ ಯೋಚನೆ ಮಾಡೋಕ್ಕಾಗಲ್ಲ. ಆ ಬ್ರಹ್ಮ ಮೋಸ್ಟ್ಲಿ 47 ಅಂತ ಬರೆದು ಮತ್ತೆ ಅವ್ನು ತಿದ್ದಕ್ಕೆ ಅವನ ಕೈಲಿ ಆಗಲಿಲ್ವೇನೋ. ಯಾಕಂದರೆ ಇನ್ನೂ ಜೀವನ ಆಯಿತು. ಚಿತ್ರರಂಗದಲ್ಲಾಗಲಿ ಪ್ರತಿಯೊಂದು ಮಕ್ಕಳು ನೋಡಿದಾಗಲೂ ಅನಿಸುತ್ತೆ ಎಲ್ಲ ಕಾರ್ಯಗಳಲ್ಲೂ ಇನ್ನೂ ಬಹಳ ಕೆಲಸಗಳು ಮಾಡೋದಿತ್ತು. ಸೊ ಇವತ್ತಿಗೂ ನಮ್ಮ ಜೊತೆಗೆ ಇದ್ದಾರೆ. ನಾವು ಯಾವತ್ತೂ ಅವ್ರನ್ನ ನೆನೆಸ್ಕೊಂಡು ಅವ್ರ ಕಾರ್ಯ ವೈಖರಿ, ಅವ್ರ ಕಲೆ, ಅವ್ರ ಸೇವೆ ಯಾವಾಗಲೂ ಮುಂದುವರ್ಸ್ಕೊಂಡೋಗೋಣ ಅಂತ ಹೇಳ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು.